ಬೆಂಗಳೂರು ಟು ಮೈಸೂರು ದಶಪಥ ಹೆದ್ದಾರಿಯ ಉದ್ಘಾಟನೆ ಆಗಿದ್ದೂ ಆಯಿತು ಅಲ್ಲಿಯ ಟೋಲ್ ಸಂಗ್ರಹ ವ್ಯಾಪಕ ಆಕ್ರೋಶಕ್ಕೆ ಕಾರಣವಾಗಿದ್ದೂ ಆಯಿತು ಈಗ ಆ ದಶಪಥ ಹೆದ್ದಾರಿಯಲ್ಲಿ ಕೆ ಎಸ್ ಆರ್ ಟಿ ಸಿ ಪ್ರಯಾಣಿಕರಿಗೆ ಕೆ ಎಸ್ ಆರ್ ಟಿ ಸಿ ಸಂಸ್ಥೆ ಶಾಕ್ ಕೊಟ್ಟಿದೆ ಏನದು ಶಾಕ್ ಬನ್ನಿ ನೋಡೋಣ ಎಕ್ಸ್ಪ್ರೆಸ್ ವೇ ಟೋಲ್ ಎಫೆಕ್ಟ್ ಸವಾರರ ಜೇಬಿಗೆ ಕತ್ತರಿ ಮೈಸೂರು ಬೆಂಗಳೂರು ಕೆಎಸ್ಆರ್ಟಿಸಿ ಟಿಕೆಟ್ ದರ ಏರಿಕೆ ವಿರೋಧದ ನಡುವೆ ಬೆಂಗಳೂರು ಮೈಸೂರು ದಶಪಥ ಟೋಲ್ ಸಂಗ್ರಹ ಆರಂಭವಾಗಿದೆ ಟೋಲ್ ಸಂಗ್ರಹ ಆರಂಭ ಆಗ್ತಾ ಇದ್ದಂತೆ ಇದರ ಎಫೆಕ್ಟ್ ವಾಹನ ಸವಾರರಿಗೆ ತಟ್ಟಿದೆ ಕೆಎಸ್ಆರ್ಟಿಸಿ ಕೂಡ ತನ್ನ ಬಸ್ ಟಿಕೆಟ್ ದರವನ್ನ ಹೆಚ್ಚಳ ಮಾಡಿದೆ ಟೋಲ್ನಲ್ಲಿ ಕೆಎಸ್ಆರ್ಟಿಸಿ ಕೂಡ ಪಾವತಿ ಮಾಡಿ ಸಂಚಾರ ಮಾಡಬೇಕಾದ ಕಾರಣ ಸದ್ಯ ಬಸ್ ದರವನ್ನ ಪರಿಷ್ಕರಣೆ ಮಾಡುವ ಮೂಲಕ ಸವಾರರಿಗೆ ಬಿಸಿ ಮುಟ್ಟಿದೆ ಿದೆ ಹೈಸ್ಪೀಡ್ ಹೈವೇಯಲ್ಲಿ ಕೆಎಸ್ಆರ್ಟಿಸಿ ಬಸ್ ಒಂದಕ್ಕೆ ಸದ್ಯ ಸಿಂಗಲ್ ರೂಟ್ಗೆ ನಾನೂರ ಅರವತ್ತು ರೂಪಾಯಿ ಟೋಲ್ ದರ ಇನ್ಮುಂದೆ ಹೆಚ್ಚುವರಿಯಾಗಿ ಬೀಳಲಿದೆ ಈಗಾಗಲೇ ಡೀಸೆಲ್ ಬೆಲೆ ಸೇರಿದಂತೆ ಪ್ರತಿ ಖರ್ಚು ಕೂಡ ಹೆಚ್ಚಾಗಿದ್ದು ಇದರ ಮಧ್ಯೆ ಟೋಲ್ ದರ ಕೂಡ ಕೆಎಸ್ಆರ್ಟಿಸಿ ಗೆ ಹೊರೆಯಾಗ್ತಾ ಇದೆ ಸದ್ಯ ಟೋಲ್ ದರ ಏಕಮುಖ ಸಂಚಾರಕ್ಕೆ ನಾನೂರ ಅರವತ್ತು ರೂಪಾಯಿಗಳಿದ್ದು ದ್ವಿಮುಖ ಸಂಚಾರಕ್ಕೆ ಆರ್ನೂರ ತೊಂಬತ್ತು ರೂಪಾಯಿ ಪಾವತಿ ಮಾಡಬೇಕಿದೆ ಈ ಹೊರೆ ನೀಗಿಸಬೇಕಾದ್ರೆ ನಿಗಮಕ್ಕೆ ಇರೋದು ಒಂದೇ ದಾರಿ ಅದು ಮಾರ್ಗ ನಡುವಿನ ಟಿಕೆಟ್ ದರ ಹೆಚ್ಚಳ ಮಾಡುವುದು ದಿನನಿತ್ಯ ಪ್ರತಿ ಬಸ್ನಲ್ಲಿ ಸರಾಸರಿ ಮೂವತ್ತೈದರಿಂದ ನಲವತ್ತು ಜನ ಸವಾರರು ಪ್ರಯಾಣ ಮಾಡಲಿದ್ದು ಸಾಮಾನ್ಯ ಸಾರಿಗೆಯಲ್ಲಿ ಒಂದು ಟಿಕೆಟ್ಗೆ ಪ್ರಸ್ತುತ ನೂರ ಐವತ್ತು ರೂಪಾಯಿ ಓಲ್ವೋ ಬಸ್ನಲ್ಲಿ ಪ್ರತಿ ಸೀಟ್ಗೆ ಮುನ್ನೂರ ಹತ್ತು ರೂಪಾಯಿ ಹಾಗೂ ರಾಜಹಂಸದಲ್ಲಿ ಇನ್ನೂರು ರೂಪಾಯಿ ದರ ನಿಗದಿಯಾಗಿದೆ ಇದರಲ್ಲಿ ಡೀಸೆಲ್ ವೆಚ್ಚ ಡ್ರೈವರ್ ಸಂಬಳ ಸೇರಿದಂತೆ ಎಲ್ಲಾ ಖರ್ಚಿನ ಜೊತೆಗೆ ಸದ್ಯ ಟೋಲ್ ದರ ಕೂಡ ಸೇರ್ಪಡೆಯಾಗಿದೆ ನಿಗಮದ ಮೇಲೆ ಹೊರೆ ಬೀಳುವ ಕಾರಣ ಸದ್ಯ ಸದ್ದಿಲ್ಲದೆ ನಿಗಮ ಟಿಕೆಟ್ ದರ ಏರಿಕೆ ಮಾಡಿದೆ ಇನ್ನು ಈ ಮಾರ್ಗದಲ್ಲಿ ಓಲ್ವೋ ರಾಜಹಂಸ ಸಾಮಾನ್ಯ ಸಾರಿಗೆಗಳಿಗೆ ಪ್ರತ್ಯೇಕ ದರ ಏರಿಕೆ ಮಾಡಲಾಗಿದೆ ಓಲ್ವೋ ಬಸ್ ಗಳಿಗೆ ಇಪ್ಪತ್ತು ರೂಪಾಯಿ ರಾಜಹಂಸ ಬಸ್ಗಳಿಗೆ ಹದಿನೆಂಟು ರೂಪಾಯಿ ಸಾಮಾನ್ಯ ಸಾರಿಗೆಗೆ ಹದಿನೈದು ರೂಪಾಯಿ ದರ ಏರಿಕೆಯಾಗಿದೆ ಇನ್ನು ಈ ಹೊಸ ದರ ಇಂದಿನಿಂದಲೇ ಜಾರಿಯಾಗಲಿದ್ದು ಹೈಸ್ಪೀಡ್ ಮಾರ್ಗದಲ್ಲಿ ಸಂಚರಿಸುವ ಬಸ್ಗಳಿಗೆ ಮಾತ್ರ ಈ ಆದೇಶ ಅನ್ವಯ ಆಗಲಿದೆ ಅಂತ ಕೆಎಸ್ಆರ್ಟಿಸಿ ನಿಗಮ ತಿಳಿಸಿದೆ ಟಿಕೆಟ್ ದರ ಎಷ್ಟು ಏರಿಕೆ ಸಾಮಾನ್ಯ ಸಾರಿಗೆ ಹಿಂದಿನ ದರ ನೂರ ಐವತ್ತು ರೂಪಾಯಿ ಪ್ರಸ್ತುತ ದರ ನೂರ ಅರವತ್ತೈದು ರೂಪಾಯಿ ರಾಜಹಂಸ ಹಿಂದಿನ ದರ ಇನ್ನೂರು ರೂಪಾಯಿ ಪ್ರಸ್ತುತ ದರ ಇನ್ನೂರ ಹದಿನೆಂಟು ರೂಪಾಯಿ ಓಲ್ಬೋ ಹಿಂದಿನ ದರ ಮುನ್ನೂರ ಹತ್ತು ರೂಪಾಯಿ ಪ್ರಸ್ತುತ ದರ ಮುನ್ನೂರ ಮೂವತ್ತು ರೂಪಾಯಿ ಒಟ್ಟಾರೆ ಹೈಸ್ಪೀಡ್ ವೇನಲ್ಲಿ ಸಮಯದ ಉಳಿತಾಯ ಅಂತ ನಿಟ್ಟುಸಿರು ಬಿಟ್ಟಿದ್ದ ಸವಾರ ಜೇಬನ್ನ ಮುಟ್ಟಿ ನೋಡಿಕೊಳ್ಳುವಂತಹ ಪರಿಸ್ಥಿತಿಗೆ ಬಂದು ತಲುಪುವಂತಾಗಿದೆ ರಾಘು ಮರಿಸ್ವಾಮಿ ಮೆಟ್ರೋ ಬ್ಯೂರೋ ಪಬ್ಲಿಕ್ ಟಿವಿ